ಕುಮನಾಬಾದ್ ಕ್ಷೇತ್ರದ ಕುಮಾರ ಚಿಂಚೋಳಿ ಗ್ರಾಮದಲ್ಲೂ ಭೂಕಂಪನ ಶಬ್ದ, ಜನರಲ್ಲಿ ಆತಂಕ. ಗ್ರಾಮಕ್ಕೆ ಧಾವಿಸಿದ ಶಾಸಕ ರಾಜಶೇಖರ್ ಪಾಟೀಲ್. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಕುಮಾರ ಚಿಂಚೋಳಿ ಗ್ರಾಮದಲ್ಲೂ ಕೂಡ ಭೂಕಂಪನ ಶಬ್ದ ಕೇಳಿ ಬಂದಿದೆ. ಶಬ್ದ ಬರುತ್ತಿದ್ದಂತೆ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ಹುಮನಾಬಾದ್ ಶಾಸಕ ರಾಜಶೇಖರ್ ಪಾಟೀಲ್ ಅವರು ತಾಲೂಕಿನ ಅಧಿಕಾರಿಗಳ ತಂಡದೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಪರಿಸ್ಥಿತಿಯನ್ನರಿತು ಜನರನ್ನು ವಿಚಾರಿಸಿ, ಯಾರು ಹೆದರಬೇಡಿ, ಧೈರ್ಯವಾಗಿರಿ, ನಿಮ್ಮ ಜೊತೆಗೆ ನಾವಿದ್ದೇವೆ, ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತನಾಡಿದ್ದೇನೆ, ಶೀಘ್ರವೇ ಬೆಂಗಳೂರಿನಿಂದ ವೈಜ್ಞಾನಿಕ ತಂಡ ಕರೆಸಿ ಪರಿಶೀಲಿಸಲಾಗುವುದು, ನಂತರ ಏನು ಮಾಡಬೇಕೆಂದು ವಿಚಾರಿಸೋಣ ಎಂದರು. ನಿಮ್ಮ ಜೊತೆಗೆ ದಿನದ 24 ಗಂಟೆ ನಾನಿದ್ದೇನೆ ಎಂದು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದರು. ತಾಲೂಕು ದಂಡಾಧಿಕಾರಿ ನಾಗಯ್ಯ ಹಿರೇಮಠ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುರೇಗಪ್ಪ, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಸಹಾಯ ನಿರ್ದೇಶಕ ಡಾಕ್ಟರ್ ಗೋವಿಂದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಲೇಮಾ, ಗ್ರಾಮದ ಪಿಡಿಒ ಪ್ರಮುಖರಾದ ಅಫ್ಸರ್ ಮಿಯಾ, ಪ್ರಕಾಶ್ ಸೋನಕೇರ, ಸಿದ್ರಾಮ್ ಡಿ ವಾಗ್ಮರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸತತವಾಗಿ ಈ ಭೂಮಿ ಏನು ಭೂಕಂಪ ತರ ಬರ್ತಕ್ಕಂತ ಒಂದು ಸೌಂಡು ಮತ್ತು ಭೂಮಿ ಅಳಿಗಾಡಿದಂಗೆ ಆಗ್ತಾ ಇದೆ ಅಂತ ಇವತ್ತು ಹುಣಸನಾಳದಲ್ಲಿ ಕೂಡ ಅನೇಕ ಸಮಸ್ಯೆಗಳು ಆಯ್ತು. ಅದು ಆದ ನಂತರ ನನ್ನ ಮತಕ್ಷೇತ್ರದಲ್ಲೇ ಶಾಂತಾಬಾದಲ್ಲಿ ಪ್ರಾರಂಭ ಆಯ್ತು. ನಾನು ಮೊನ್ನೆ ಕೂಡ 3 ದಿವಸ ಹಿಂದ್ಗಡೆ ಕೂಡ ಶಾಂತಾಬಾದಲ್ಲಿ ಕೂಡ ಮತ್ತೆ ಆಗಿದೆ. ಇವತ್ತು ಈಗಾಗಲೇ ನಾವು ಶಾಂತಾಬಾದ್ ಮತ್ತು ಇವೆರಡು ಗ್ರಾಮಗಳಿಗೆ ಬೆಂಗಳೂರಿನಿಂದ ಬರ್ತಕ್ಕಂಥ ವಿಜ್ಞಾನಿಗಳನ್ನು ಕರೆಸಿ ಅಲ್ಲಿ ತೋರಿಸಿ ಇದು ಮಾಡಿದಾಗ ಅವ್ರು ಹೇಳಿರ್ತಕ್ಕಂಥದ್ದು ಏನು ಅಂದ್ರೆ ಯಾರೇ ಭಯ ಪಡಬೇಕಾಗಿಲ್ಲ. ಇವತ್ತಿದು ಏನು ಭೂಮಿಯಲ್ಲಿ ಈ ನೀರಿರ್ಬೋದು ಅಥವಾ ಬೇರೆ ಬೇರೆ ವಾತಾವರಣ ಇದರಿಂದ ಒಂದೊಂದ್ಸಲ ಆಗುತ್ತೆ ಅಂತ ನಮ್ಮ ವಿಜ್ಞಾನಿಗಳು ಹೇಳಿದ್ದಾರೆ. ಇವತ್ತು ಕುಮಾರ ಚಿಂಚೋಳಿಯಲ್ಲಿ ಕೂಡ ನಿನ್ನೆ 8:21 ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಅವಾಜ್ ಬಂದು ಭೂಮಿ ಅಡಗಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ ಅಂತ ನನ್ನ ಜೊತೆಯಲ್ಲಿ ಬಹಳಷ್ಟು ಜನ ತಾವು ಮಾತಾಡಿದರು. ನಾನು ನಿನ್ನೆ ಸಿಂಧಗಿ ಉಪಚುನಾವಣೆ ಸಂದರ್ಭ ನಾನು ಸಿಂಧಗಿಗೆ ಹೋಗಬೇಕಾಗಿತ್ತು. ನಮ್ಮ ನಾಯಕರು ಸಿದ್ದರಾಮಯ್ಯವರು ಬಂದಿದ್ರು. ನಾನು ಬರುವಾಗ ಊರಿನ ಪ್ರಮುಖರನ್ನು ಕೂಡ ಜೊತೆಯಲ್ಲಿ ಮಾತಾಡಿದ್ರು. ನಾನು ಇವತ್ತು 11:00 ನಾನು ಬರ್ತೀನಿ ಅಂತ ನೀವು ಸಮಯ ಕೊಟ್ಟಿದೆ. ಆದರೆ ಅನಿವಾರ್ಯ ಹುಮನಾಬಾದಲ್ಲಿರ್ತಕ್ಕಂಥ ಜನ ಸಾಕಷ್ಟು ಜನ ಶಾಸಕರ ಕಚೇರಿಗೆ ಬಂದಲು ಸ್ವಲ್ಪ ವಿಳಂಬ ಆಯಿತು. ನಾನು ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಆಯಿತು, ವಿಜ್ಞಾನಿಗಳ ಜೊತೆಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಬರ್ತಕ್ಕಂಥ ಇವಾಗ ಹಬ್ಬ ಇದೆ ದಸರಾ, 16 ಅಥವಾ 17 ಬೆಂಗಳೂರಿನಿಂದ ಮತ್ತೆ ವಿಜ್ಞಾನಿಗಳು ಬರ್ತಾ ಇದ್ದಾರೆ. ಇವತ್ತು ನಾನು ನಿಮಗೆ ವಿಶೇಷವಾಗಿ ಹೇಳ್ತಕ್ಕಂಥದ್ದು ನಾಗೇವರೇ, ತಾವು ಯಾರು ಕೂಡ ಭಯ ಪಡಬೇಕಾಗಿಲ್ಲ. ಇದು ಎಲ್ಲಿ ಭೂಮಿಯಲ್ಲಿ ಸ್ವಲ್ಪ ಬೇರೆ ಬೇರೆ ಸಂದರ್ಭ ಬಂದಾಗ ಈ ತರ ಆಗ್ತದೆ ಅಂತ ವಿಜ್ಞಾನಿಗಳು ಹೇಳ್ತಕ್ಕಂಥದ್ದು, ನಾನು ಹೇಳ್ತಕ್ಕಂಥದ್ದಲ್ಲ ವಿಜ್ಞಾನಿಗಳು. ಇವತ್ತಿದು ಶಾಂತಾಬಾದ್ ಅಲ್ಲಿ ಹಿಂದೆ ಕೂಡ